ಹಾಯ್ ಹೆಲ್ಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಇದು ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ ದಿವಸ ನಾನು ಶೂಟ್ ಮಾಡಿರೋ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೋಸ್ಟ್ಲಿ ಮಧ್ಯಾಹ್ನ ಅಂದ್ಕೊಳ್ತೀನಿ, 12 ಗಂಟೆಗೆ ನಾವು ಬ್ರೇಕ್ಫಾಸ್ಟ್ ಮಾಡಿದ್ದು 11 ಗಂಟೆ ಆಯಿತು. ನಮ್ಮನೆಯವರೆಲ್ಲ ಪೂಜೆ ಮಾಡಿ ಆಮೇಲೆ ಬ್ರೇಕ್ಫಾಸ್ಟ್ ತಿನ್ನೋಷ್ಟೊತ್ತಿಗೆ 11 ಗಂಟೆ ಆಯಿತು. ಅವರು ಮನೇಲಿದ್ದರು, ಆಫೀಸ್ ರಜಾ ಅಂತಲೇ ಹೇಳ್ತೀನಿ. ಇಂಡಿಪೆಂಡೆನ್ಸ್ ಡೇ ದಿವಸ ಏನೂ ಯಾವ್ದು ಕೆಲಸಕ್ಕೂ ಹೋಗಲಿಲ್ಲ, ಆರಾಮಾಗಿ ಅವರು ಮನೇಲಿದ್ದರು. ನನಗೂ ತುಂಬ ಖುಷಿಯಾಗಿತ್ತು. ಆಮೇಲೆ ಹೊರಗಡೆ ಹೋಗಿ ಬರೋಣ ಅಂದರು. ಆಮೇಲೆ ನಾನೇ ಬೇಡ, ಮನೇಲಿರೋಣ ಆರಾಮಾಗಿ, ಇವತ್ತೊಂದು ದಿವಸ ಇವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡಿರೋಣ, ಇವಳನ್ನೊಬ್ಬಳನ್ನೇ ಬಿಟ್ಟು ಹೋಗೋದು ಬೇಡ ಅಂದೆ. ಅಂದರೆ 3 ಅವರ್ಸು 2 ಅವರ್ಸು ಹೋಗ್ಬೋದು, ಜಾಸ್ತಿ ಹೊತ್ತು ನಾವು ಬಿಟ್ಟು ಹೋಗೋಲ್ಲ. ಇದೇನಂದರೆ ನಮ್ಮ ಮನೇಲಿ ಟಾಯ್ ಪೂಡಲ್ ಇದೆಯಲ್ಲ, ಇದು ಗೋಲ್ಡನ್ ಡೂಡಲ್ಲು ಅಂತಾರೆ, ಟಾಯ್ ಪುಡಲ್ಲು ಅಂತಾರೆ, ಇಶಾನಿ ಇದು. ಇದು ಈ ಪೆಟ್ ಏನಿದೆ ನಮ್ಮ ಮನೇಲಿ ಸಾಕಿರೋದು. ಇದ್ರ ನೇಚರ್ ಏನಂದರೆ ಹೋಮ್ ಸಿಕ್ಕಿದು, ನಮ್ಮ ಮನೆ ಬಿಟ್ಟು ಹೊರಗಡೆ ಮನೆ ಬಾಗಿಲ್ ಮುಂದೆ ಕೂಡ ಅವಳನ್ನ ಕೇಜಲ್ಲಿ ಹೊರಗಡೆ ಒಬ್ಬಳನ್ನೇ ಬಿಡಬಾರ್ದು. ಹೊರಗಡೆ ಒಬ್ಬಳನ್ನೇ ಬಿಟ್ಟರೆ ಅವಳಿಗೆ ಇಷ್ಟ ಆಗಲ್ಲ. ಬಾಗಿಲು ಹಾಕಿಬಿಟ್ರೆ ಏನು ಮಾಡ್ತಾಳೆ, ಬಾಗಿಲ ಹತ್ರ ನಿಂತ್ಕೊಂಡು ಬಾಗಿಲು ತೆಗಿ ಅಂತ, ಬಾಗಿಲು ಮನುಷ್ಯರ ಥರ ಎರಡೇ ಕಾಲಲ್ಲಿ ನಿಂತ್ಕೊಂಡು ಬಾಗಿಲನ್ನ ತಟ್ತಾಳೆ, ಕುಯ್ 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 ಅಂತಾಳೆ. ಅವಳ ಲ್ಯಾಂಗ್ವೇಜ್ ಎಲ್ಲ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ನಮ್ಮ ಲ್ಯಾಂಗ್ವೇಜ್ ಕೂಡ ಅವಳಿಗೆ ತುಂಬ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನಾವೇ ಅವಳಿಗೆ ಪೇರೆಂಟ್ಸು ಅಂತ ಅವಳು ಚೆನ್ನಾಗಿ ಗೊತ್ತಾಗಿದೆ, ತುಂಬ ಇಷ್ಟಪಡ್ತಾಳೆ ನಮ್ಮನ್ನು. ಕಾಣಿಸಲ್ಲ, ಹತ್ತಿರ ಬಂದು ನಿಂತ್ಕೊಂಡು ಬಾಯಲ್ಲಿ ನಿಂಗೆ ಕೊಡ್ತೀನಿ, ಮಗುನ ಎತ್ಕೋ ಬಾ. ಫೋಟೋ ಸ್ಟುಡಿಯೋಗೆ ಹೋಗಿ ಫೋಟೋ ತೆಗೆಸ್ಕೊಂಬರೋಣ, ನಡಿ ಏಳು, ನಾನು ಡ್ರೆಸ್ ಮಾಡ್ಕೊಂಡು ಹೋಗೋಣ. ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಬರೋಣ ಬಾ. ರಾಖಿ ಹಬ್ಬ ಇದೆ, ಅವ್ನು ರಾಖಿ ಕಟ್ಬಿಡ್ತೀನಿ, ನಮ್ಮ ಅಣ್ಣ ಆಗ್ತಾನೆ ಫೋಟೋ ತೆಗಿತಾನೆ. ಅಣ್ಣ ಪ್ಲೀಸ್ ಫೋಟೋ ತೆಗಿಯಣ್ಣ ಅಂತೀನಿ, ಪ್ಲೀಸ್. ಅವಳಿಗೆ ಇಷ್ಟೇ ಮನೆ, ಮನೆ ಮುಂದೆ ಇರೋ ಪ್ಲೇಸು, ನಮ್ಮ ಮನೆಯಲ್ಲೇ ಅವಳಿಗೆ ಇಷ್ಟ ಆಗುತ್ತೆ. ಹೊರಗಡೆ ಅವಳು ಬರೋಕ್ಕೆ ಎಲ್ಲೂ ಇಷ್ಟ ಆಗಲ್ಲ. ನಾವು ಕರ್ಕೊಂಡು ಹೋದ್ರೂ ತುಂಬ ಭಯ ಪಟ್ಕೊತಾಳೆ, ತುಂಬಾ ಅವಳು ಒಂಥರ ಇನ್ಸೆಕ್ಯೂರಿಟಿ ಫೀಲಿಂಗ್ ಆಗುತ್ತೆ ಅವಳಿಗೆ, ತುಂಬ ಭಯ ಪಡ್ತಾಳೆ. ಅವಳಿಗೆ ಮನೆಯಲ್ಲಿದ್ದರೆ ತುಂಬ ಹ್ಯಾಪಿಯಾಗಿ ಖುಷಿಯಾಗಿ ಆಟ ಆಡ್ಕೊಂಡಿರ್ತಾಳೆ ಅಂತಲೇ ಹೇಳ್ತೀನಿ. ನಮ್ಮನೆಯವ್ರಿಗೆ ರಜಾ ಇತ್ತಲ್ಲ, ಅವರು ಲ್ಯಾಪ್ಟಾಪಲ್ಲಿ ಏನೋ ವರ್ಕ್ ಮಾಡ್ಕೊಂಡು ಕೂತಿದ್ರು. ನಾನು ಅವ್ರಿಗೆ ಕಾಡಿಸ್ತಾ ಇದ್ದೆ, ಮಗುನ ಎತ್ಕೊಳ್ಳಿ, ಇಶಾನಿನ ಎತ್ಕೊಳ್ಳಿ, ಫೋಟೋ ಸ್ಟುಡಿಯೋಗೆ ಹೋಗೋಣ, ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡು ಬರೋಣ, ಚೆನ್ನಾಗಿರುತ್ತೆ, ಫ್ರೇಮ್ ಹಾಕಿಸ್ಬೋದು ಅಂತೆಲ್ಲ ಅವ್ರಿಗೆ ನಾನು ಹೇಳ್ತಾ ಇದ್ದೆ. ಅದು ಐಡಿಯಾ ಇದೆ, ನೋಡೋಣ ನೆಕ್ಸ್ಟ್ ಯಾವಾಗುತ್ತೆ ಅಂತ. ಹೀಗೇ ಅವ್ರಿಗೆ ರೇಗಿಸ್ತಾ ಇದ್ದೆ, ಕಾಡಿಸ್ತಾ ಇದ್ದೆ ಅಂತ ಹೇಳ್ತೀನಿ. ಅವ್ರು ಬ್ಯುಸಿ ಆಗಿದ್ದಾರೆ. ಮತ್ತು ಇಂಡಿಪೆಂಡೆನ್ಸ್ ಡೇ ದಿವಸ ನಾನು ಕಡಲೆಬೇಳೆ ವಡೆ ಮತ್ತು ಪಾಯಸ, ಹಾಗೆ ಚಿತ್ರಾನ್ನ, ಎರಳೆಕಾಯಿ ಚಿತ್ರಾನ್ನ, ಕಂಚಿಕಾಯಿ ಉಪ್ಪಿನ ಕಂಚಿಕಾಯಿ ಚಿತ್ರಾನ್ನ ಮಾಡಿದ್ದೆ ಅಂತ ಹೇಳ್ತೀನಿ. ಅದಕ್ಕೇ ಕಡಲೆಬೇಳೆ ನೆನೆಸಿದ್ದೆ. ಇದು ನೋಡಿ ಎರಳಿಕಾಯಿ ಚಿತ್ರಾನ್ನ, ಎರಳಿಕಾಯಿ ಸೀಸನ್ ಇದೆ ಅಂದ್ಕೊಳ್ತೀನಿ. ಎರಳಿಕಾಯಿ ಇವಾಗ ತುಂಬ ಜಾಸ್ತಿನೇ ಬರ್ತಾ ಇದೆ, ಸೊ ಪಿತ್ತಕ್ಕೆ, ವಾಯುಗೆ, ತಲೆನೋವಿಗೆ, ಮೈಗ್ರೇನ್ಗೆ ಇದು ಎರಳಿಕಾಯಿ ಜ್ಯೂಸು, ಎರಳಿಕಾಯಿ ರಸ ಮತ್ತು ಎರಳಿಕಾಯಿ ಉಪ್ಪಿನಕಾಯಿ ತುಂಬ ಒಳ್ಳೆಯದು. ಅದಕ್ಕೇ ಎರಳಿಕಾಯಿ ಚಿತ್ರಾನ್ನ ಮಾಡಿದ್ದೆ. ನಮ್ಮನೆಯವ್ರಿಗೆ ಬೆಳ್ಳುಳ್ಳಿ ಹಾಕಿದ್ರೆ ಇಷ್ಟ ಆಗಲ್ಲ, ಬಟ್ ನನಗೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು 4 ಎಸಳಾದರೂ ಬೆಳ್ಳುಳ್ಳಿ ಫ್ಲೇವರ್ ಇದ್ದರೆ ನನಗೆ ಇಷ್ಟ ಆಗುತ್ತೆ.
ಇದ್ರ ಜೊತೆಗೆ ನೋಡಿ ಇದು ಇಂಡಿಪೆಂಡೆನ್ಸ್ ಡೇ ದಿವಸ ಮಾಡಿರೋ ಏರಳಿಕಾಯಿ ಚಿತ್ರಾನ್ನ ಮತ್ತು ಕಡಲೆಬೇಳೆ ವಡೆ ಬ್ರೇಕ್ಫಾಸ್ಟ್ ಮಾಡಿದ್ದು. ಇವಾಗ ಏರಳಿಕಾಯಿ ಚಿತ್ರಾನ್ನ ಅಂತ ನೋಡಿ ತೋರಿಸ್ತೀನಿ. ಚಿತ್ರಾನ್ನ ಅಂತೂ ರೆಡಿ ಆಗಿದೆ. ಒಂದು ಪಾವು ಅಕ್ಕಿ ಹಾಕಿ ಮಾಡಿರೋದು. ಆಮೇಲೆ ಇವಾಗ ಕಡಲೆಬೇಳೆ ವಡೆಗೆ ಕಡಲೆಬೇಳೆ ನೆನೆಸಿ ಹಾಕ್ತೀನಿ. 2 ಅವರ್ ನೆನೆದ್ರೆ ಸಾಕು. ಚೆನ್ನಾಗಿ ಸಬ್ಬಕ್ಕಿ ಸೊಪ್ಪಿದೆ ಸ್ವಲ್ಪ, ಈರುಳ್ಳಿ ಸಬ್ಬಕ್ಕಿ ಸೊಪ್ಪು, ಆಮೇಲೆ ಇಲ್ಲಿ ನೋಡಿ ಶುಂಠಿ ಇದೆ. ಶುಂಠಿ ಮೆಣಸಿನ್ಕಾಯಿ ಖಾರವಾಗಿ ಚೆನ್ನಾಗಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇವತ್ತು ಹೆಸರುಬೇಳೆ ಪಾಯಸ, ಇದು ಕಡಲೆಬೇಳೆ ವಡೆ, ಆಮೇಲೆ ನೆನ್ನೆದು ಹುರುಳಿ ಕಾಳು ಸಾರಿದೆ, ಏಳಿಕಾಯಿ ಚಿತ್ರಾನ್ನ ಇದೆ. ಬೇಕು ಅಂದರೆ ಸಾಯಂಕಾಲಕ್ಕೆ ಚಪಾತಿ ಮಾಡ್ಕೊಳ್ಳೋದು ಅಷ್ಟೇ. ನೋಡೋಣ ಇವತ್ತಿನ ರೆಸಿಪಿ ಏನೇನು ಸಾಧ್ಯವಾಗಿರೋದು ಅದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ತಮಾಷೆ ತಮಾಷೆಯಾಗಿ ನಾವು ಮಾತಾಡ್ತಾ ಇರ್ತೀವಿ. ನಮ್ಮ ಮನೇಲಿ ಇದೇ ಥರನೇ, ಅವರು ಹಾಗೆಯೇ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಜಾಸ್ತಿ. ಕೆಲವೊಂದು ನಾನು ಅವ್ರಿಗೆ ರಿಸ್ಟ್ರಿಕ್ಷನ್ ಮಾಡ್ತೀನಿ, ಕೆಲವರು ನನಗೆ ಅವ್ರು ರಿಸ್ಟ್ರಿಕ್ಟ್ ಮಾಡ್ತಾರೆ, ಈ ಥರದ್ದಿದೆ. ಸೊ ಹಾಗೆಯೇ ನಮ್ಮದು ನಡೀತಾ ಇರುತ್ತೆ. ಏನು ಚಕಡಿ ಬಂಡಿ ಅಂತಾರಲ್ಲ, ಹಾಗೇನೆ. ಇವಾಗ ಇದು ನೆನೆಸಿ ಹಾಕ್ಬಿಡ್ತೀನಿ ಫಸ್ಟ್. ಇನ್ನೊಂದೇನಾದ್ರೆ ಕಡಲೆಬೇಳೆ ವಡೆಗೆ ನೀವು ಒಣ ಮೆಣಸಿನ್ಕಾಯಿನಾದರೂ ಹಾಕ್ಕೊಬೋದು, ಇಲ್ಲ ಹಸಿ ಮೆಣಸಿನ್ಕಾಯಿನಾದರೂ ಹಾಕ್ಬೋದು. ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ. ಒಣ ಮೆಣಸಿನ್ಕಾಯಿ ಏನಾದರೂ ಯಾರಿಗಾದರೂ ಸರ್ಜರಿ ಆಗಿದ್ರೆ, ಆಪ್ರೇಷನ್ಗಳಾಗಿದ್ರೆ, ಇಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರೆ, ಅಸಿಡಿಟಿ ಅದೆಲ್ಲ ನಾವು ಹೊಟ್ಟೆ ನೋವು ಬರುತ್ತಲ್ಲ, ಆ ಥರದ್ದು ಏನಾದರೂ ಇದ್ರೆ ಅವರು ಒಣ ಮೆಣಸಿನ್ಕಾಯಿ ಹಾಕಿ ಕಡಲೆಬೇಳೆ ವಡೆ ತಿನ್ಬೋದು. ಸೊ ಹೀಗೆ ಚೆನ್ನಾಗಾಯಿತು ಚಿತ್ರಾನ್ನ ಅಂತೂ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನಮ್ಮನೆಯವ್ರಿಗೆ ವಡೆ, ಬೋಂಡಾ, ಬಜ್ಜಿ, ಬಜ್ಜಿ ಮೆಣಸಿನ್ಕಾಯಿ, ಬಾಳೆಕಾಯಿ ಬಜ್ಜಿ, ಕಡಲೆಬೇಳೆ ವಡೆ, ಈರುಳ್ಳಿ ಪಕೋಡ, ಇಂಥದ್ದು ಕರೆದಿರೋದು ಡೈಲಿ ನೈಟ್ ಊಟಕ್ಕೆ ಬೇಕು. ನಾನು ಡೆಡ್ಲಿ ಅಪೋಸಿಟ್ಟು, ನನಗೆ ರಾತ್ರಿ ಚಪಾತಿ, ತರಕಾರಿ ಸಾಲಡ್ಡು, ಜೋಳದ ರೊಟ್ಟಿ, ಹೆಸರುಕಾಳು ಪಲ್ಯ, ಅಲಸಂದಿ ಕಾಳು ಪಲ್ಯ, ಆಮೇಲೆ ಏನಾದರೂ ಯಾವತ್ತೂ ಇಷ್ಟಪಟ್ಟರೆ ತಿಳಿ ರಸಮು ಅನ್ನ ಸ್ವಲ್ಪ ಅಷ್ಟೇ. ಅದ್ರ ಜೊತೆ ಬೇಕಂದ್ರೆ ಚಟ್ನಿ ಪುಡಿ ಬಿಟ್ಟರೆ ಇಷ್ಟೇ. ಇಲ್ಲ ಸಮ್ಮರ್ ಇದ್ರೆ ರಾತ್ರಿ ಒಂದು ಗ್ಲಾಸ್ ಮಜ್ಜಿಗೆ, ನೀರು ಮಜ್ಜಿಗೆ, ಈ ಥರದ್ದು. ಸೊ ಇವ್ರಿಗೆ ಕರೆದಿರೋ ಐಟಮ್ಸು, ಚಿಪ್ಸು, ಅದು ಇದು ಎಲ್ಲ ಆಳುಮೂಳು ಎಲ್ಲ ಇಷ್ಟ. ನಾನು ಹೇಳ್ತಾನೆ ಇರ್ತೀನಿ ಇಷ್ಟೆಲ್ಲ ಹಂಗೆ ತಿನ್ನಬಾರ್ದು ಆಯಿಲ್ ಇದೆಲ್ಲ ಅಂದರೆ, ನೀನೇನಾದರೂ ಮಾಡ್ಕೊ, ನಾನು ತಿಂತೀನಿ ಅಂತಾರೆ. ಹಾಗೆ ಕೆಲವೊಂದು ವಿಷಯದಲ್ಲಿ ಹಂಗಿದೆ, ಬಟ್ ಪರವಾಗಿಲ್ಲ. ಹೊರಗಡೆ ಹೋದರೆ ನನಗೆ ಬೇಕಾದನ್ನು ಕೊಡಿಸ್ತಾರೆ, ಹೊರಗಡೆ ಹೋದರೆ ನನಗೆ ಬೇಕಾದನ್ನು ಕೊಡಿಸ್ತಾರೆ, ಬೇಕಾದಷ್ಟು ತಿನ್ನಿಸ್ತಾರೆ. ನಾನು ಏನು ಕೇಳಿದ್ರು ಅವ್ರು ಇಲ್ಲ ಅನ್ನಲ್ಲ, ಎಲ್ಲ ನನಗೆ ಕೊಡಿಸ್ತಾರೆ. ನನಗೆ ಒಂದು ಯಾವ ಥರ ಅಂದರೆ, ಈ ನಮ್ಮನೆ ನನಗೆ ನನ್ನ ಮಗಳು ನಮ್ಮನೆಯವರು ಸೇಮ್ ಡಿಟ್ಟು ನನ್ನ ಬಗ್ಗೆ ಕೇರ್ ಮಾಡೋದು, ಒಂದು ಕೇರಿಂಗ್ ಇರೋದು. ಸೊ ಅದು ಒಂದು ನನಗೆ ತುಂಬ ಖುಷಿ ಇದೆ. ಇಬ್ರು ಕೇರಿಂಗ್ ಇದ್ದಾರೆ, ತುಂಬ ಕಿತ್ತಾಡಿದ್ರು ಮತ್ತೆ ನನಗೇನೆ ಕೇರಿಂಗ್ ಮಾಡೋದು, ನನಗೇನೆ ತಿನ್ನು ಮಾಡು, ಹೊರಗಡೆ ಹೋಗೋಣ ನಡಿ, ನಾನೇ ಬೇಡ ಹೋಗೋದು ಬೇಡ, ಏನಕ್ಕೆ ಹೋಗೋದು, ಸುಮ್ಮನೆ ಹೊರಗಡೆ ಹೋದರೆ ಅದು ಇದು ತಗೊಳ್ತೀನಿ, ತುಂಬ ದುಡ್ಡು ಖರ್ಚು ಮಾಡ್ತೀನಿ ಅಂತ ಹೇಳ್ತೀನಿ. ಆದರೂ ಬೇಡ ನಡಿ, ಪರವಾಗಿಲ್ಲ, ಹೋಗಿ ಬರೋಣ, ನಾನು ಇದೇನ್ ತಾನೇ ಚಿಂತೆ ಯಾಕೆ ಮಾಡ್ತೀಯ, ನಾನು ಇರೋವರೆಗೂ ಚಿಂತೆ ಮಾಡಬೇಡ ಅಂತ ನಮ್ಮನೆಯವ್ರು ಹೇಳ್ತಾರೆ. ಸೊ ಹೀಗೇ ಅದು ಇದು ಸ್ವಲ್ಪ ಏನಾದರೂ ತಿನ್ಕೊಂಡು ಆಮೇಲೆ ಸುತ್ತಾಡ್ಕೊಂಡು ಮನೆಗೆ ಬೇಕಾಗಿರೋ ಐಟಮ್ಸ್ ಏನಾದರೂ ಬೇಕಾದರೆ ತೊಗೊಂಡು ಬರೋದು. ಅಷ್ಟು ಬಿಟ್ಟರೆ ಇನ್ನೇನು ನೋಡಿ ಇಷ್ಟೇ ನಮ್ಮ. ಇವಾಗ ಬೆಳ್ಳುಳ್ಳಿ ನೋಡಿ, ಇವಾಗ ಅವ್ರಿಗೆ ಈರಳಿಕಾಯಿಗೆ ಚಿತ್ರಾನ್ನಕ್ಕೆ ಬೆಳ್ಳುಳ್ಳಿ ಹಾಕ್ಬಾರ್ದು. ಬೆಳ್ಳುಳ್ಳಿ ಯಾರು ಹಾಕ್ತಾರೆ ಅಂತ, ಯಾವುದೋ ಒಂದು ಪುಳಿಯೋಗರೆ ಒಂದು ದಿವಸ ಮಾಡಿದ್ದಾರೆ, ಆ ಪುಳಿಯೋಗರೆಗೆ ಬೆಳ್ಳುಳ್ಳಿ ಹಾಕಿದ್ದಾರೆ. ನನಗೆ ಪುಳಿಯೋಗರೆಗೆ ಬೆಳ್ಳುಳ್ಳಿ ಹಾಕಿದ್ರೆ ನಮ್ಗೆ ತಿನ್ನಕ್ಕೆ ಇಷ್ಟ ಆಗಲ್ಲ, ಸ್ವಲ್ಪನೂ ಇಂಟ್ರೆಸ್ಟ್ ಇರಲ್ಲ ನನಗೆ. ಬೆಳ್ಳುಳ್ಳಿ ಅಂದರೆ ನಾನು ಹೆಂಗೆ ಫುಲ್ಲಿ ನಾನು ಟ್ರೆಡಿಷ್ನಲ್ ಆಗಿ ಒಂದು ಇದಾಗಿ ನಾನು ಪುಳಿಯೋಗರೆ ಮಾಡೋದು, ಅಯ್ಯಂಗಾರ ಪುಳಿಯೋಗರೆ ಥರನೇ ಟ್ರೆಡಿಷ್ನಲ್ ಆಗಿ. ಅದು ಏನು ಉದ್ದಿನ ಬೇಳೆ, ಕಡಲೆಬೇಳೆ, ಧನಿಯಾ, ಒಣಮೆಣಸಿನ್ಕಾಯಿ, ಜೀರಿಗೆ ಅದೆಲ್ಲ ಮೆಣಸು ಎಲ್ಲ ಹುರಿದು ಪುಡಿ ಮಾಡಿ ಹುಣಸೆಹಣ್ಣು ರಸ ಎಲ್ಲ ತೆಗೆದು ಅದನ್ನು ಪುಡಿನ ಹುಣಸೆಹಣ್ಣು ಜೊತೆ ಮಿಕ್ಸ್ ಮಾಡಿ ಉದ್ರಾಗಿ ಅನ್ನ ಮಾಡಿಕೊಂಡು ಅದು ಪುಳಿಯೋಗರೆ ಮಾಡ್ತೀವಿ. ಉದ್ದಿನ ಬೇಳೆ, ಕಡಲೆಬೇಳೆ, ಶೇಂಗಾ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ನಾವು ಬೆಳ್ಳುಳ್ಳಿ ಅಂತೂ ಪುಳಿಯೋಗರೆ ಟಚ್ಚೇ ಇಲ್ಲ. ಪುಳಿಯೋಗರೆಗೂ ಈರುಳ್ಳಿಗೂ ಬೆಳ್ಳುಳ್ಳಿಗೂ ಸಂಬಂಧನೇ ಇರಬಾರ್ದು. ಕೆಲವೊಬ್ರು ಅದೇನೋ ಹುಣಸೆ ರಸದ ರೈಸ್ ಮಾಡ್ಬಿಟ್ಟು ಅದ್ರ ಬೆಳ್ಳುಳ್ಳಿ ಹಾಕ್ತಾರೆ, ಬೆಳ್ಳುಳ್ಳಿ ರೈಸ್ ಬೇರೆ, ಅದರ ಪುಳಿಯೋಗರೆನೇ ಬೇರೆ.
ಪುಳಿಯೋಗರೆ ತುಂಬಾ ಮಡಿಯಿಂದ ಮಾಡೋ ಒಂದು ಶುದ್ಧವಾಗಿರೋ ಒಂದು ದೇವಿಗೆ ಒಂದು ನೈವೇದ್ಯ ಇಡೋದ್ರಿಂದ ನಮ್ಮನೇಲಿ ಈರುಳ್ಳಿ ಬೆಳ್ಳುಳ್ಳಿ ಪುಳಿಯೋಗರೆ ನಾನು ಹಾಕಲ್ಲ. ಹೀಗೆ ಇವಾಗ ಬನ್ನಿ, ಇದು ಎರಳಿಕಾಯಿ ಚಿತ್ರಾನ್ನ ನೋಡಿ. ಇಷ್ಟು ಇದು ಎರಳಿಕಾಯ್ದು ಪಲ್ಪ್ ಬೀಜ, ಈ ಪಲ್ಪ್ ಬಂದಿದೆ. ಇವ್ರು ಏನ್ ಹೇಳ್ತಾರೆ ಗೊತ್ತಾ, ಈ ಪಲ್ಪ್ ಈ ಬೀಜ ಎಲ್ಲ ಇದೆಯಲ್ಲ ಇದನ್ನು ಎತ್ತಿಡು, ಈ ಎರಳಿಕಾಯಿ ಬೀಜಗಳನ್ನ ಬಿಸಿಲಿಗೆ ಒಣಗಿಸ್ಬಿಟ್ಟು ಈ ಸೀಡ್ಸ್ನ ಎತ್ತಿಟ್ಟುಬಿಟ್ಟು ಪಾಟಲ್ಲಿ ಹಾಕಿದ್ರೆ ಎರಳಿಕಾಯಿ ಗಿಡ ಬರುತ್ತೆ ಅಂತಾರೆ. ಯಾವ ಪಾಟಲ್ಲಿ ಹಾಕೋಣ? ನಮ್ಗೇನೆ ಇಲ್ಲಿ ಪ್ಲೇಸು, ನಮ್ಗೇನೆ ಇದು ಕಷ್ಟ. ನಮ್ದು ಸ್ವಂತ ಮನೆ ಮನೆ ಇದೆ, ಹೌಸ್ ಇದೆ, ಇಲ್ಲ ಇಂಡಿಪೆಂಡೆಂಟ್ ಒಂದು ಲೀಸ್ ಮನೆ ಇದೆ ಅಂದ್ರೆ ನಾವು ಪಾಟ್ಗಳು ಅದು ಇದು ಹಾಕ್ಬೋದು. ಏನೋ ಅಬ್ಬಬ್ಬ ಅಂದ್ರೆ ತುಳಸಿ ಗಿಡ, ಮನಿ ಪ್ಲಾಂಟ್ ಇಷ್ಟು ಒಂದು ರೆಂಟು, ಆಮೇಲೆ 1 BHK ನಲ್ಲಿ ಇಡೋಕೆ ಸರಿ ಇರುತ್ತೆ. ಇದನ್ನ ಸೀಡ್ಸ್ ಎತ್ತಿಡ್ತಾರೆ ಯಾವುದೋ ಒಂದು ಯಾವ್ದಾದ್ರು ಒಂದು ಪಾಟಲ್ಲಿ ಅದನ್ನ ಇದನ್ ಮಾಡ್ತಾರೆ ಸೀಡ್ಸ್ಗಳನ್ನ. ಇದನ್ನ ಒಣಗಿಸಿಡು ಅಂತಾರೆ, ಇದನ್ನ ಬಿಸಾಕಿದ್ರೆ ಅದಕ್ಕೆ ಬೇರೆ ಬೇಯಿಸ್ಕೊಳ್ಬೇಕು. ಹಿಂಗಿದೆ ಇವಾಗ ಅರ್ಥ ಎಲ್ಲ ಗೊತ್ತಾಗುತ್ತಲ್ವಾ? ಸುಮ್ಮನೆ ಇವಾಗ ಈ ಸಿಪ್ಪೆನ ಎತ್ತಿಡು, ಇದಕ್ಕೆ ಉಪ್ಪು ಹಾಕಿಟ್ಟು ಇದನ್ನ ಉಪ್ಪಿನಕಾಯಿ ಮಾಡ್ಬೇಕು ಅಂತಾರೆ. ಇದನ್ನ ಎತ್ತಿಡ್ಬೇಕು, ಕಸದಲ್ಲಿ ರಸ ಮಾಡೋದು ಇವರೆಲ್ಲಾನು. ಸೊ ಇವಾಗ ಇದನ್ನ ಸಿಪ್ಪೆಗಳನ್ನ ಎತ್ತಿಟ್ಟು ಬಿಡ್ತೀನಿ. ಈ ಸಿಪ್ಪೆಗಳು ಎರಳಿಕಾಯ್ದು ರಸ ತೆಗೆದಿರೋದು ಇರಲಿ, ಪರವಾಗಿಲ್ಲ, ಅವ್ರು ಹೇಳೋದು ಫಾಲೋ ಮಾಡೋಣ ಏನಂತೆ, ಅದರಲ್ಲಿ ಅಪರಾಧ ಏನೂ ಇಲ್ಲ ಅಂತ. ಉಪ್ಪಿನಕಾಯಿ ಹಾಕಿದ್ರೆ ಮೇ ಬಿ ಚೆನ್ನಾಗಿ ಆಗ್ಬೋದು, ಕೇಳ್ಬೇಕು ಒಂದೊಂದ್ಸಾರಿ, ಒಂದೊಂದ್ಸಾರಿ ಒಬ್ಬೊಬ್ಬರ ಮಾತು ಕೇಳಿದ್ರೆ ಒಳ್ಳೇದಾಗುತ್ತೆ, ಕೇಳ್ಬಿಡ್ಬೇಕು, ನಡಿ ಹೋಗೋಣ ಅಂದ್ಬಿಟ್ಟು. ಇದು ಗಿಡ ಹಾಕೋಕ್ಕೆ ಇದು ಹಚ್ಚಿಟ್ಟಿದ್ದೀನಿ. ಇದು ಬೆಳ್ಳುಳ್ಳಿ ಕುಟ್ಟಿರೋದು, ಇದು ವಾಶ್ ಮಾಡ್ಬೇಕು, ಆಮೇಲೆ ವಾಶ್ ಮಾಡ್ತೀನಿ. ಇದು ಕಡಲೆಬೇಳೆ ನೆನೆಸಿಟ್ಟಿದ್ದೀನಿ. ಇದು ತರಕಾರಿನೆಲ್ಲ ಜೋಡಿಸಿಟ್ಟಿದ್ದು, ಇದನ್ನ ವಾಶ್ ಮಾಡಬೇಕು, ವಾಶ್ ಮಾಡ್ತೀನಿ. ಆಮೇಲೆ ಇದೇ ಕೆಲಸ, ಹೀಗೆ ಅಡುಗೆ ಮಾಡೋದಕ್ಕಿಂತ ಒಂದಿಷ್ಟು ಕೆಲಸ, ಅಡುಗೆ ಮಾಡಾದ್ಮೇಲೆ ಒಂದಿಷ್ಟು ಕೆಲಸ. ಬೆಳಗ್ಗೆ 5:30 ಇವರೊಬ್ರು ಎದ್ದಿದ್ದಾರೆ, ಅದು ನನ್ನ ಪೆಟ್ಟಿ ಶಾನಿ ನಮ್ಮ ಮನೆಯವರು ಎದ್ದಿದ್ದಾರೆ. ನಾನು ಎದ್ದೊಳೋದು ಸ್ವಲ್ಪ ಲೇಟ್ ಆಯ್ತು, ಇವತ್ತು ಮಲಗಿದ್ದೆ ಲೇಟ್ ಆಯ್ತು, ನನಗೆ ನಿದ್ದೆ ಬರಲಿಲ್ಲ, ಲೇಟ್ ಆಗ್ಬಿಡ್ತು. ಆಮೇಲೆ ಇದು ನಮ್ಮ ಇಶಾನಿ ಬಂದ್ಬಿಟ್ಟು ಜೋರಾಗಿ ನಾನು ನೋಡಿ ಬೊಗಳ್ತಾ ಇದ್ದಾಳೆ, ಏನಕ್ಕೆ ಅಷ್ಟು ಲೇಟಾಗಿ ಎದ್ದಿದ್ಯಾ, ಏನಕ್ಕೆ ಇವಾಗ ಎದ್ದೊಳ್ತಾ ಇದೆಯೋ ಅಂತ. ನಮ್ಮನೆಯವ್ರು ಹೇಳ್ತಾ ಇದ್ದಾರೆ, ನೋಡು ನಿಮ್ಮಮ್ಮ ಬಂದ್ರೆ ಇವಾಗ ಎದ್ದು ಬರ್ತಾ ಇದ್ದಾಳೆ ಅಂತ ಬೈತಾ ಇದ್ರು. 6:45 ಆಗಿತ್ತು, 6:45 ಆಗಿತ್ತು ಅವಾಗ ಎದ್ದಿದ್ದೆ. ಅದಕ್ಕೆ ನನ್ನ ನಗು ಅಂದ್ರೆ ನಗು ಬರ್ತಾ ಇದೆ, ಒಬ್ರು ಸಾಕಾಗಿರ್ಲಿಲ್ಲ ನನಗೆ, ನನ್ನ ಬೈಯೋದಕ್ಕೆ ಇನ್ ನೀವಿಬ್ರು ರೆಡಿ ಆಗಿದ್ದೀರಾ ಅಂತ ನನಗೆ ಅಷ್ಟು ನಗು ಬರ್ತದೆ. ಜೋರಾಗಿ ಬೊಗಳ್ತಾ ಇದ್ದಾರೆ, ಎಲ್ಲ ಡೈಲಿ ಬೆಳಗ್ಗೆ ಬಂದ್ಬಿಟ್ಟು ನನ್ನ ಮಂಚಿದ ಮೇಲೆ ಹಿಂಗೆ ನಿಂತ್ಕೊಂಡು ಬಿಡ್ತಾಳೆ, ಮಂಚಿದ ಮೇಲೆ ಹಿಂಗೆ ಕಾಲು ಇಟ್ಕೊಂಡು ನಿಂತ್ಕೊಳ್ತಾಳೆ. ಇವತ್ತು ನನ್ನ ರೂಮಿಂದ ಆಚೆ ಬರ್ತಾ ಇದೆ, ಜೋರಾಗಿ ಬೊಗಳ್ತಾ ಇದ್ದಾಳೆ, ಓ ಓ ಅಂತ ಕೋಪ ಮಾಡಿಕೊಂಡು. ನಗು ಅಂದ್ರೆ ನಗು ಬರ್ತಾ ಇದ್ದಾಳೆ.